better hunger strike this had there on Dharna and all that, and in 8 days we would get it up. So once the officials come to know that you mean business, things will happen. So today we can get more things done in the municipality in Mumbai than the Congress or the BJP or the Shiv Sena can get done there even after giving money. So alone he won't be able to do anything, but when he has the force of all of you behind him, he can get a lot of things done. That's how things will work. First couple of times will be difficult, but once they know that he means business and you are all behind him, then things will happen. I think you should actually explain your activist background and what you've done. Activism result. Basically, I am activist. Each one get the so, we have to do this. ನಾನು ಇಲ್ಲಿನ ಸಮಸ್ಯೆಗಳನ್ನು ಶಾಸನದ ಸಭೆಯಲ್ಲಿ ಮಂಡಿಸೋದಕ್ಕೆ ಅಲ್ಲಿ ಚರ್ಚೆಗೆ ತರೋದಕ್ಕೆ ಸಂಬಂಧಪಟ್ಟ ಇಲಾಖೆಯವರ ಜೊತೆ ಡೈರೆಕ್ಟ್ ಆಗಿ ಮಾತಾಡೋದಕ್ಕೆ ಅವರ ಕಡೆಯಿಂದ ನಾನು ಆನ್ಸರ್ ಕೇಳೋದಕ್ಕೆ ನನಗೆಲ್ಲ ರೈಟ್ಸ್ ಇರುತ್ತೆ. ಏನೂ ರೈಟ್ಸ್ ಇಲ್ಲದೆ ಒಬ್ಬ ಚಳುವಳಿಗಾರನಾಗಿ ಬರೀ ಪತ್ರಗಳನ್ನ ಬರೆಕೊಂಡು ಆನ್ಸರ್ಗೆ ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕೂ ನಾನು ನೇರವಾಗಿ ಆ ಸಮಸ್ಯೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅಲ್ಲೇ ಅದಕ್ಕೆ ಉತ್ತರ ಕೇಳೋದಕ್ಕೂ ವ್ಯತ್ಯಾಸ ಇದೆ. ಯಾಕಂದರೆ ಸಂಬಂಧಪಟ್ಟಂಥ ಇಲಾಖೆ ಪೊಲೀಸ್ ಇಲಾಖೆ ಅಥವಾ ರೆವಿನ್ಯೂ ಇಲಾಖೆ ಆ ಅಧಿಕಾರಿ ನನಗೆ ಸ್ಪಂದಿಸ್ತಾ ಇಲ್ಲ. ಆ ಇಬ್ಬರು ಮಿನಿಸ್ಟ್ರು ನನಗೆ ಆ ವಿಧಾನಸಭೆಯಲ್ಲಿ ಚರ್ಚೆಯಲ್ಲಿ ಸಿಗ್ತಾರೆ. So, ಸಮಸ್ಯೆನ ಅವ್ರ ಮುಂದೆ ಇಟ್ಟಲ್ಲಿ ಆರಾಮ್ಸಾಗಿ ನಾನು ತೊಗೊಳಕ್ಕೆ ಸಾಧ್ಯ ಇದೆ. ಅವ್ರು ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಮುಂದಿನ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಸಾಧ್ಯ ಇದೆ. ಸೊ ಈ ಮೂಲಕ ಕೂಡ ನಾವು ಮಾಡ್ಬೋದು, ವಿಶ್ವಾಸದಿಂದ ಕೂಡ ಮಾಡ್ಬೋದು. ಅವ್ರಿಗೆ ಹೇಳ್ಬೋದು ನನಗೆ ಹಣ ಕೊಡಬೇಕಾಗಿಲ್ಲ, ಪ್ರಾಮಾಣಿಕ ಕೆಲಸ ಮಾಡೋದು ಕೇಳಲಿಲ್ಲ, ಅದಕ್ಕೆ ಬೇರೆ ಬೇರೆ ಲೀಗಲ್ ಆಗಿರುವಂಥ ಮಿನಿಟ್ ಕೊಡುವಂಥದ್ದು ಎಲ್ಲವೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಇಲ್ಲದ ಇಲಾಖೆ ಇದೆ, ನಾವಿರ್ತೀವಿ, ನಾವು ವಿಧಾನಸಭೆ ಮಾತಾಡೋದು ಅವಕಾಶ ನೀವು ಕೊಟ್ಟಿರುವಾಗ ಅದನ್ನು ಉಪಯೋಗಿಸ್ಬೋದು. ಸೊ ನಾವು ಅದನ್ನು ಬದಲಾವಣೆ ಮಾಡೋದು ಪ್ರಯತ್ನ ಅಂತ ಮಾಡೋಣ, ಮಾಡೋವಂಥ ಪ್ರಯತ್ನ ಬಿಡೋದಿಲ್ಲ. ಅದ್ರ ಜೊತೆ ನಿಮ್ಮ ಸಪೋರ್ಟ್ ಕೊಡಬೇಕು, ನಿಮ್ಮ ಸಲಹೆಗಳು ಇರುತ್ತೆ. ಸರ್, ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಮಾಡಿದ್ದೀರಾ ಏನಾರ? ಮಹದೇವಪುರಾಗೆ ಎಷ್ಟು ಬಜೆಟ್ ಬೇಕಾಗ್ಬೋದು ಅಥವಾ ಯಾವ ರೀತಿ ಮನಿ ಬೇಕಾಗ್ಬೋದು, ಇದನ್ನು ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಒಂದು ವಿಷನ್ಗೆ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಏನಾದ್ರು ಬ್ಲೂ ಪ್ರಿಂಟ್ ಇದೆಯಾ, ಪ್ಲಾನ್ ಇದೆಯಾ? ಯಾಕೆ ಯಾಕೆ ಕ್ವಶನ್ ಬಂದಿದೆ ಅಂತ ನಮಗೆ ಇದೇ ಈ ಪ್ರಾಬ್ಲಮ್ ಇದೆ ಈಗ. ಓಕೆ, ಅಷ್ಟು ದೊಡ್ಡ ಕಾನ್ಸ್ಟಿಟ್ಯೂಯೆನ್ಸಿ 8 ವಾರ್ಡ್ ಇದೆ, ಟೋಟಲ್ 208,000 ಅಷ್ಟೇ ಬಂದಿದ್ದಾರೆ ಈ 4-5 ವರ್ಷದಲ್ಲಿ. ನಾವು ಕಂಟ್ರಿಬ್ಯೂಷನ್ ಇಲ್ಲಿಂದ ಬೆಲ್ಲಂದೂರು ವಾರ್ಡಿಂದ ನಮ್ಮದು ಪ್ರಾಪರ್ಟಿ ರೆವೆನ್ಯೂಸ್ 140 ಕೋಟಿ ಒಂದು ವರ್ಷಕ್ಕೆ ಹೋಗ್ತಾರೆ. ಅದು ಬಿಟ್ಟು ಡೆವಲಪ್ಮೆಂಟ್ ಫೀಸ್ ನಮಗೆ ಓಕೆ 69 ಕೋಟಿ. ಅದು ಎಲ್ಲ ಆನ್ಲೈನ್ ಇದೆ, ನಾವು ಹೇಳ್ತಿಲ್ಲ, ನೀವು ಎಲ್ಲರಿಗೆ ಸಿಗುತ್ತೆ ಇದೆ ಆನ್ಲೈನ್. ಸೊ 250 ಕೋಟಿ ನಾವು ಬೆಲ್ಲಂದೂರಿಂದ ಒಂದು ವರ್ಷ ಕೊಡ್ತಾ ಇದೆ. 5 ವರ್ಷ ನೀವು ನೋಡಿ ಎಷ್ಟು ಕೊಟ್ಟಿದ್ರೆ ನಾವು ಸರ್ಕಾರಕ್ಕೆ. ಅದು ಬಿಟ್ಟು ನಮ್ದು BBMP ಏನಾಗ್ತದೆ, ಅರ್ಧ ಫಂಡ್ BBMP ಇದೆ, ಬಾಕಿ ಅರ್ಧ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಬರ್ತಾ ಇದೆ, ಸ್ಟೇಟ್ ಗೌರ್ಮೆಂಟ್ ಫಂಡ್ ಬರ್ತಾ ಇದೆ. ಸೊ ನೀವು ನೋಡಿ 1,200 ಕೋಟಿ ನಾವು ವಾರ್ಡಿಂದ ಕೊಡ್ತಾ ಇದ್ದಾರೆ, ನಮಗೆ ಎಷ್ಟು ತಿರುಗಿ ಸಿಗುತ್ತಾ ಇದೆ 20 ಕೋಟಿ. ಅದು ಬಿಟ್ಟು ಮೇಜರ್ ವರ್ಕ್ಸ್ ಒಂದು ಅನದರ್ 10 ಕೋಟಿ, 30 ಕೋಟಿ ಸಿಗ್ತದೆ. ಏನಾಗ್ತದೆ ಇಲ್ಲಿ? ಎಷ್ಟು ರೆವಿನ್ಯೂ ಪೇ ಮಾಡ್ತಾ ಇರೋದು ಮಹದೇವಪುರ ಕ್ಷೇತ್ರ ಇಡೀ ಇಂಡಿಯಾದಲ್ಲಿ, ಕರ್ನಾಟಕದಲ್ಲ ಪ್ರೌಢ ಇಂಡಿಯಾದಲ್ಲಿ ಹೈಯೆಸ್ಟ್ ರೆವಿನ್ಯೂ ಪೇ ಮಾಡ್ತಾ ಇರೋಂಥ ಕ್ಷೇತ್ರ ಯಾವ್ದು ಇರ್ತದೆ ಅದು ಮಹದೇವಪುರ ಕ್ಷೇತ್ರ. ದೊಡ್ಡದು ಕೂಡ 2nd ಹೈಯೆಸ್ಟ್ ದೊಡ್ಡ ಕ್ಷೇತ್ರ ಇದೆ. ಆದರೆ ಒಂದು ಎಕ್ಸಾಂಪಲ್ ನಾನು ಕೊಡೋದು, ಇಲ್ಲಿ ಇದ್ದಂಥ ಇಂದಿನ MLA ಕಳೆದ ಸಾರಿ ಮಿನಿಸ್ಟರ್ ಆಗಿದ್ದಾಗ, ಬಿಜೆಪಿ ಗೌರ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ, ಹೆಲ್ತ್ ಮಿನಿಸ್ಟರ್ ಆಗಿದ್ದಾಗ ಅವರಿಗೆ ಮಿನಿಸ್ಟರ್ ಗಿರಿನ ಕಿತ್ತು ಹೊರಗಡೆ ಇಟ್ಟು ಕಾರಣ ಏನು ರೀಸನ್ ಅಂತಂದರೆ ಅವರು ಸರಿಯಾದ ಕೆಲಸವನ್ನು ಮಾಡಲಿಲ್ಲ ಇಲಾಖೆಯಲ್ಲಿ. ಅವ್ರ ಪರ್ಫಾರ್ಮೆನ್ಸು ಪರ್ಸೆಂಟೇಜ್ ಏನು ಇತರ ಪರ್ಫಾರ್ಮೆನ್ಸು ಅದು ರೀಚ್ ಆಗಿರಲಿಲ್ಲ, ಒಂದು ರೀಸನ್. 2ನೇ ರೀಸನ್ ಏನು ಅಂತಂದರೆ ನಮ್ಮ ಈ ಸಮಸ್ಯೆ ಮತ್ತು ನಾವು ಪೇ ಮಾಡ್ತಿರೋ ರೆವಿನ್ಯೂ ನಮಗೆ ಬರಬೇಕಾಗಿರೋ ಅಮೌಂಟ್ ನಾವು ಎಲ್ಲಿಗೆ ಸರ್ ಕೇಳಬೇಕಿರೋದನ್ನ ಇದನ್ನು ಕೇಳಬೇಕಾಗಿರೋಂಥದ್ದು, ಚರ್ಚೆಗೊಳಪಡಿಸಬೇಕಾಗಿರೋಂಥದ್ದು, ಸದನದ ಚರ್ಚೆಗಳಲ್ಲಿ ಭಾಗವಹಿಸಿ ನಾವು ಇದನ್ನು ಕೇಳಬೇಕಾಗಿರೋದು. ಸೊ ನಾವು ಅದು ತಗೊಳ್ಳುವಾಗ ನಾವು 100% ಅಟೆಂಡೆನ್ಸನ್ನು ಅಲ್ಲಿ ಕೊಡ್ತೀವಿ. ಸೊ ಪರ್ಫಾರ್ಮೆನ್ಸ್ ಸರಿಗಿಲ್ಲ, ನೀವು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಮಿನಿಸ್ಟ್ರಿಗಿರಿಂದ ಹೊರಗಡೆ ಬಂದವರು. ಇಲ್ಲಿ ಏನಾಯಿತು, ಸದನ ಸಮಿತಿ ನಡೆಯುವಂಥ ಚರ್ಚೆಗಳಿದಾವಲ್ಲ ಅಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ಅಲ್ಲಿ ಯಾವಾಗ ಭಾಗವಹಿಸೋದಿಲ್ಲ, ಮಹದೇವಪುರ ಕ್ಷೇತ್ರದಲ್ಲಿರೋ ಸಮಸ್ಯೆಗಳನ್ನ ಅಲ್ಲಿ ಅಡ್ರೆಸ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಫಂಡ್ ಎಷ್ಟು ಬೇಕು ಅಂತ ಕೇಳ್ತಾ ಇರಲಿಲ್ಲ. ಅವರು ಬೇರೆ ಒಬ್ಬ ಶಾಸಕ ಸ್ಥಾನದ ಕೆಲಸಗಳನ್ನ ಬಿಟ್ಟು ಬೇರೆಲ್ಲ ಕೆಲಸದಲ್ಲೂ ಕೂಡ ಬ್ಯುಸಿ ಆದರೆ ಈ ಕೆಲಸನ ಮಾಡೋದು ಯಾರು? ನೀವು ನನಗೆ ಈ ಅವಕಾಶ ಮಾಡಿಕೊಟ್ಮೇಲೆ ನನ್ನ ಸಂಪೂರ್ಣ ಟೈಮು 24 hours ಒಬ್ಬ ಪೊಲೀಸ್ ಬೇರೆ ಹೇಗೆ ನಾನು 24 hours ಕೆಲಸ ಮಾಡ್ತಿದ್ರಿಂದ ಒಬ್ಬ ಶಾಸಕನ 24 hours ಕೆಲಸ ಇದನ್ನು ಮಾತ್ರ ಮಾಡ್ತೀನಿ ಅಂತ ನಾನು ನಿಂತಿರಬೇಕು. ನಾನು ಫ್ರೀ ಇದ್ದಾಗ MLA ಕೆಲಸ ಮಾಡೋದಲ್ಲ, ನನ್ನ ಕೆಲಸ ನನ್ನ ಪ್ರಿಯಾರಿಟಿನೇ MLA ಕೆಲಸ ಮಾಡೋದಾಗಿದೆ. ಸೊ ಶಾಸನಸಭೆಯಲ್ಲಿ 100% ಇರೋ ಅಟೆಂಡೆನ್ಸ್ ಇರೋ ಥರ ನಾನು ನೋಡಿಕೊಂಡ್ರೆ ಈ ಎಲ್ಲ ಸಮಸ್ಯೆಗಳಿಗೂ ಸಂಬಂಧಪಟ್ಟಂತ ಬೇಕಾದ ಹಣ ತರೋದಕ್ಕೆ ನನ್ನ ಕೈಲಾಗುತ್ತೆ. ನಾವು ಅದನ್ನು ಮಾಡಬೇಕು, ನಾವು ಅಟೆಂಡ್ ಮಾಡೋದು ಮುಖ್ಯ ಆಗಿದೆ. ಓಕೆ ಸರ್, ಸರ್ ಈ BBMP ಟ್ರೈಫರ್ಕೇಶನ್ ಬಿಲ್ ಅಂತ ಒಂದು ಬಂದಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗಿರೋ BBMP ರಿಫಾರ್ಮ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಡು ಯು ಸಪೋರ್ಟ್ ಇಟ್? ಡು ಯು ಹ್ಯಾವ್ ಎನಿ ಡಿಫರೆಂಟ್ ಐಡಿಯಾಸ್? ಬಿಕಾಸ್ BBMP ಈಸ್ ನಾನ್ ಫಂಕ್ಷನಲ್ ಆನ್ ದ ಗ್ರೌಂಡ್. ಆಲ್ಸೋ ದ ವೇ ದ ಡಿಲಿಮಿಟೇಷನ್ ಆ್ಯಂಡ್ ದ ಸ್ಟ್ರಕ್ಚರ್ ಇಟ್ ಹ್ಯಾಸ್ ಬಿನ್ ಡನ್ ಈಸ್ ಆಲ್ಸೋ ನಾಟ್ ಎಕ್ಸಿಕ್ಯೂಟಬಲ್ ಆನ್ ದ ಗ್ರೌಂಡ್. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? BBMPಗೆ ಈಗಾಗಲೇ 13,000 ಕೋಟಿ ರೂಪಾಯಿ ಬಜೆಟ್ ಕನ್ವಿಯರ್ ಮಾಡ್ತಾರೆ, 13,000 ಕೋಟಿ. ಆದರೆ BBMP ಹಗರಣಗಳು ಹೆಂಗಿದಾವೆ ಅಂತಂದರೆ BBMP ಕಚೇರಿಗಿರುವಂಥ ಎಲ್ಲ ಫೈಲ್ಗಳನ್ನ ರಾತ್ರಿ ಸುಟ್ಟಾಕಿತ್ತು ನಿಮ್ಮೆಲ್ಲರಿಗೂ. ಸಾವಿರಾರು ಕೋಟಿ ಹಗರಣ ಆಯಿತು, ಅದು ಎಲ್ಲಿ ಹೊರಗಡೆ ಬಂದ್ಬಿಡುತ್ತೆ ಬೆಳಕಿಗೆ ಅಂತ ಬೆಂಕಿ ಇಟ್ಬಿಟ್ಟು. ಯಾಕಂಗಾಗುತ್ತೆ ಅಂತಂದರೆ ಸರ್ಕಾರದ ಕೆಲವು ರೀತಿ ನೀತಿ ನಿಯಮಗಳಿರ್ತದೆ, ಅದು ಸಂಪೂರ್ಣವಾದ ಅಧಿಕಾರವನ್ನು BBMPಗೆ ಕೊಟ್ಟಿದೆ. ಅದೇ ಸ್ವತಂತ್ರ ಬಜೆಟ್ನ ಮಂಡಿಸುತ್ತೆ, ಅದೊಂದು ಲೋಕಲ್ ಗೌರ್ಮೆಂಟ್ ಅವರೇ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕೆಲವು ವಿಷಯಗಳಲ್ಲಾದರೂ ಕೂಡ ಆ ನಿಯಮಗಳನ್ನ ಬದಲಾವಣೆ ಮಾಡಬೇಕು. ಆ ನಿಯಮಗಳನ್ನ ಬದಲಾವಣೆ ಮಾಡಬೇಕು ಅಂದರೆ ಹೇಗೆ, ನಾವೇನು ಮಾಡಬೇಕು? ಒಬ್ಬ ಶಾಸಕ ಅಂದರೆ ಶಾಸನಗಳ ರೂಪಿಸುವವನೇ ಹೊರತು ಕಾರ್ಪೊರೇಟರ್ ಕೆಲಸ ಮಾಡೋದು. ಇಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ MLA ಅಂತ ಕೊಟ್ಟಿರೋವು ಮೋರಿ, ರಸ್ತೆ, ಕೆರೆ, ನೀರು ಇಷ್ಟನ್ನೇ ಕೇಳ್ತಾ ಇರ್ತೀವಿ. ಆದರೆ ಆ್ಯಕ್ಚುಲಾಗಿ ಈ ಕೆಲಸಗಳನ್ನ ಮಾಡಬೇಕಾಗಿರೋದು ಶಾಸಕ ಅಲ್ಲ, ಕಾರ್ಪೊರೇಟರ್. ಕರೆಕ್ಟ್. ಆದರೆ ಆ ಕಾರ್ಪೊರೇಟರ್ ಮಾಡಿಲ್ಲ ಅಂತಂದರೆ ಎಲ್ಲೋ ಏನೋ ಲೋಪ ಇದೆ ಆ ನಿಯಮಗಳಲ್ಲಿ ಇರ್ತದೆ. ಏನೇ ಕೇಳ್ತಿದ್ದೀವಿ ಅಂದರೆ ಆ್ಯಸ್ ಅನ್ MLA ನಿಮಗೆ ಬಹಳ ಹೋಲ್ಡ್ ಇರುತ್ತೆ ಲೆಜಿಸ್ಲೇಷನ್ ಮಾಡೋದಕ್ಕೆ. ಇವಾಗ BBMP ರಿಫಾರ್ಮ್ಸ್ ಮಾಡಬೇಕು ಅಂದರೆ ಕಾರ್ಪೊರೇಟರ್ ಕಳೆದ ಸೇರ್ಕೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಹೆಂಗೆ ಅಂದರೆ ನನ್ನ ಮನೇಲಿ ನಾನು ಕ್ಲೀನ್ ಮಾಡೋದ್ರೆ ಮಾಡಲ್ಲ, ಇನ್ನೊಬ್ರು ಬಂದು ಕ್ಲೀನ್ ಮಾಡಿದ್ರೇ ನನಗೊಂದು ಸಂತೋಷ, ಆ ಥರ ಸ್ಥಿತಿ ಬಂದಿದೆ ಈಗ. ಸೊ ಅದಕ್ಕೆ ನಾವು ನಿಮಗೆ ಕೇಳ್ತಿರೋದು ತಮ್ಮ ಅಭಿಪ್ರಾಯ ಏನು? ಟ್ರೈಫರ್ಕೇಶನ್ ಸಪೋರ್ಟ್ ಮಾಡ್ತೀರಾ, ಮಾಡಲ್ವಾ? ಅದಿಲ್ಲ ಅಂದರೆ ನಿಮ್ಮ ಅಭಿಪ್ರಾಯ ಏನು, ಏನು ಮಾಡ್ತೀರಾ? ಡಿಸೆಂಟ್ರಲೈಸಾ? ಇವಾಗ ಒಬ್ಬರೊಬ್ರದ್ದು ಒಂದೊಂದು ಐಡಿಯಾ ಇದೆ. BJP ಅವರು ಹೇಳ್ತಾರೆ ಟ್ರೈಫರ್ಕೇಶನ್ ಅಲ್ಲಪ್ಪ, ನಾನು ಡಿಸೆಂಟ್ರಲೈಸೇಷನ್ ಅಂತಾರೆ. ಇವಾಗ ಕಾಂಗ್ರೆಸ್ನವರು ಟ್ರೈಫರ್ಕೇಶನ್ ಅಂತಿದ್ದಾರೆ. ತಮ್ಮ ಅಭಿಪ್ರಾಯ ಇಲ್ಲ. ಒಟ್ಟು 200 ವಾರ್ಡ್ಗಳಿರುವಂಥ ಬೆಂಗಳೂರಿನ ಒಂದು ಭಾಗದಲ್ಲೆಲ್ಲ ಕೂತ್ಕೊಂಡು ಆಡಳಿತ ಮಾಡೋದು ಭಾಳ ದೊಡ್ಡ ಕಷ್ಟ, ಇದು ಸಾಧ್ಯ ಇಲ್ಲ. ಸೊ ಇದನ್ನ ಆಯಾ ಭಾಗದಲ್ಲಿ 50-50 ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಏನು ಡಿವೈಡ್ ಮಾಡಬೇಕು ಅಂತಿರ್ತೀವೋ ಅದು ಮಾಡೋದ್ರಿಂದ ಆಯಾ ವಾರ್ಡ್ಗಳನ್ನ ಅಭಿವೃದ್ಧಿ ಮಾಡೋದಕ್ಕೆ ಸಹಾಯ ಆಗುತ್ತೆ, ಇದು ನನ್ನ ಅಭಿಪ್ರಾಯ. ಮತ್ತೆ ಅಲ್ಲಿನ ಇನ್ಕಮ್ ಎಲ್ಲ ಕೂಡ ಒಂದು ಕಡೆ ಸೇರ್ಕೊಡ್ತೀವಿ. ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ಟೋದು BBMP ಟ್ಯಾಕ್ಸ್ ಅಂತ, ಮತ್ತೆ ಡೆವಲಪ್ಮೆಂಟ್ ಅಲ್ಲಿಗೆ ಉಪಯೋಗಿಸೋದ್ರಿಂದ ಮಹದೇವಪುರದಲ್ಲಿ ಕಟ್ಟುವಂಥ 174 ಕೋಟಿ ರೂಪಾಯಿ ಅಷ್ಟು ದುಡ್ಡನ್ನ ತಗೊಂಡೋಗ್ಬಿಟ್ಟು ಯಾವುದೋ ದಿಕ್ಕಲ್ಲಿರೋದು ಖರ್ಚು ಮಾಡಿ ನಮಗಿಲ್ಲಿ ವಾಪಸ್ ಕೊಟ್ಟಿಲ್ಲ. ಆತ ಒಬ್ಬ ಅಭಿವೃದ್ಧ MLA ಆಕ್ಟಿವ್ ಕೆಲಸ ಮಾಡ್ತಾರೆ, ಹಾಗಾಗಿ ಆತ ಫಂಡ್ ತೊಗೊಂಡು ಹೋಗ್ತದೆ ಅಂತಂದರೆ ಇಲ್ಲಿರೋ MLA ಇನಾಕ್ಟಿವ್ ಆಗಿದ್ರು ಅಂತ ಕೂಡ ನಮ್ಮ ಫಂಡ್ ನಮಗೆ ಬಂದಾಗ ಹೋಗ್ಬಿಟ್ಟು ಕಷ್ಟ ಆಗ್ತದೆ. ಸೊ ಇದನ್ನು ನೀವೇನು ಹೇಳ್ತೀವಿ ಬೈಫರ್ಕೇಷನ್ ಮಾಡೋದು, 50-50 ವಾರ್ಡ್ಗೆ ಲಿಮಿಟ್ ಮಾಡೋದು, ಅದನ್ನು ಸಪೋರ್ಟ್ ಮಾಡ್ತೀವಿ. So this is important for all of us. What he is saying is he supports decentralization and delimitation of BBMPs, which is unmanageable in today's world. So okay, fine. I no idea. Adukosra kelidini. It's there in the Karnataka manifesto part that I think they say I think 6 to 8 units. Okay. So Ashwin Mahesh, I don't know if you know. Yeah, I heard of him. I mean, so he's the person who's created the ARC manifesto. Okay. Karnataka manifesto. ಓಕೆ, ಥ್ಯಾಂಕ್ಸ್. ನಿಮ್ಮ ಅಭಿಪ್ರಾಯ DWCC STP ಬಗ್ಗೆ ಏನು? ಇವತ್ತು ನಾನ್ ಫಂಕ್ಷನಲ್ ಆಗಿದೆ, ಮಹದೇವಪುರದಲ್ಲಂತೂ ಇಲ್ಲವೇ ಇಲ್ಲ. DWCC ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ ಇರ್ಬೋದು, STP ಇರ್ಬೋದು, ಇದ್ರ ಬಗ್ಗೆ ಆನ್ ದಿ ಗ್ರೌಂಡು ಎಕ್ಸಿಕ್ಯೂಷನ್ ನೀವು ಹೆಂಗೆ ತರ್ತೀರಾ ಇವತ್ತಿನ ಪರಿಸ್ಥಿತಿಯಲ್ಲಿ? ಯಾಕೆಂದರೆ ಬಹಳಷ್ಟು ಪ್ರಾಬ್ಲಮ್ಸ್ ಇದೆ. ಆ ಡ್ರೈ ವೇಸ್ಟ್ ಕಲೆಕ್ಷನ್ ಇರ್ಬೋದು, ಎಂಟೈರ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಪ್ರೋಸೆಸ್ ಇರ್ಬೋದು, ಫಂಡ್ಸ್ ಇರ್ಬೋದು, ಎಲ್ಲ ರೀತಿನಲ್ಲೂ ಇದೆ. ಲೆಜಿಸ್ಲೇಷನ್ ಮೂಲಕ ಕೊರತೆ ಇಲ್ಲ, ಅಥವಾ ಅದ್ರ ಮೂಲಕ ತರ್ಬೋದಾ, ಅಥವಾ ಐರನ್ ಹ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಇಸ್ ಗುಡ್ ಏನಂತ ಈ ವೇಸ್ಟೇಜ್ಗಳನ್ನ ಮತ್ತೆ ಇದು ಗಾರ್ಬೇಜ್ ಸಂಬಂಧಪಟ್ಟಂತೆ ಫಂಡ್ ಕೊರತೆ ಇದೆ. 1,680 ಕೋಟಿ ರೂಪಾಯಿ ಬರೀ ಬೆಂಗಳೂರು ಒಂದಕ್ಕೆ ಮಾತ್ರನೇ ಪ್ರತಿ ವರ್ಷಕ್ಕೆ ಖರ್ಚು ಮಾಡ್ತಾ ಇರೋದು. ಸೊ ಅದನ್ನು ಡಿವೈಡ್ ಮಾಡ್ತು ಅಂತಂದರೆ ನಮ್ಮ ಮಹದೇವಪುರ ಕ್ಷೇತ್ರಕ್ಕೆ 32-40 ಕೋಟಿ ರೂಪಾಯಿ ಪರ್ ಇಯರ್ ಖರ್ಚು ಮಾಡ್ತಾ ಇರೋದು. ಎಲ್ಲರೂ ಡ್ರೈ ವೇಸ್ಟು ಅದನ್ನು ಮೇಂಟೈನ್ ಮಾಡ್ತೀವಿ. ಮೇಂಟೈನ್ ಮಾಡೋ ಕೆಲಸಗಳಿದಾವಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋದೇ ಇದೆ ಅಂತ ಅಂದ್ಬಿಟ್ಟು ಒಂದೊಂದು ವಾರ್ಡ್ಗೆ ಸಂಬಂಧಪಟ್ಟಂಥ ಕಸದ ಸಮಸ್ಯೆ ಇದೆಯಲ್ಲ ಆಯಾ ವಾರ್ಡ್ಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಆ ಸಮಸ್ಯೆ ಬೇರೆ ವಾರ್ಡ್ಗೆ ಹೋಲಿಸಿದಾಗ ಅದು ಬೇರೆ ಸ್ವರೂಪ ಇರುತ್ತೆ. ಯಾಕಂದರೆ ಅಲ್ಲಿ ಉತ್ಪಾದನೆ ಆಗುವಂಥ ಕಸ ಈ ನಮ್ಮ ಏರಿಯಾದ ಉತ್ಪಾದನೆ ಒಂದಕ್ಕೊಂದು ಸಂಬಂಧ ಇರುವಂಥ ಸ್ವಲ್ಪ ಕೆಲವು ವ್ಯತ್ಯಾಸಗಳಿರ್ತವೆ. ಹಾಗಾಗಿ ನಾನು ಮತ್ತೆ ಹೋಗೋದೇನು ಅಂತಂದರೆ, ನಾವೇನು ವಾರ್ಡ್ ಕಮಿಟಿ ಮಾಡಿರ್ತೀವಿ, ಅಲ್ಲಿ ಕೆಲವರು ಅದಕ್ಕೆ ತಜ್ಞರು ಏನಿರ್ತಾರೆ, ಅವ್ರ ಹತ್ರ ಅದು ಸಜೆಷನ್ ಕೊಟ್ಕೊಂಡು ಅದನ್ನು ರೀಸೈಕಲ್ ಮಾಡ್ಬೋದಾ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೋದಾ ಅಥವಾ ಅಲ್ಲೇ ಏನಾದರೂ ಅದನ್ನು ಬೇರೆ ರೀತಿಯಲ್ಲಿ ಸಮಸ್ಯೆ ಇದ್ದಾಗ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನೋಡ್ಬೋದು. ಜೊತೆಯಲ್ಲಿ ಏನು ಅಂತಂದರೆ, ಇಡೀ ಬೆಂಗಳೂರಿನ ಎಲ್ಲ ಕಸ ಬಂದು ದಪ್ಪಾಗ್ತಾ ಇರೋದು ಮಹದೇವಪುರ ಕ್ಷೇತ್ರ. ಮಹದೇವಪುರ ಕ್ಷೇತ್ರ ಅಂತಂದರೆ ಎಲ್ಲ ಕಸಗಳ ತೊಟ್ಟಿಯನ್ನು ಆಗುತ್ತೆ. ಸೊ ನಾವು ಅದಕ್ಕೆ ಅವಕಾಶ ಕೊಡೋದು ಅಲ್ಲಿನ ಕಸಗಳು ಅಲ್ಲಲ್ಲೇ ನಿರ್ವಹಣೆ ಮಾಡಬೇಕು ಅಥವಾ ಅದಕ್ಕೆ ಬೇರೆ ದಾರಿ ಹುಡುಕೊಳ್ಬೇಕು. ನಾವು ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲ ಕಸ ನಿರ್ವಹಣೆಗೆ ಮತ್ತು ಡ್ರೈವೇಜ್ಗಳಿಗೆ ಏನು ಸಂಬಂಧಪಟ್ಟಿದೆ, ಅದಕ್ಕೆ ಟೆಕ್ನಾಲಜಿಗಳು ತುಂಬ ಇರೋದಕ್ಕೆ ಅದನ್ನು ಬಳಸ್ಕೊಳ್ಳೋ ಕೆಲಸ ನಾವು ಮಾಡಬೇಕು. ಆ ಮೂಲಕ ಅದನ್ನು ಸರಿ ಮಾಡಬೇಕು. ಸುಮ್ಮನೆ ನಾವು ಎಲ್ಲ ಬೆಂಗಳೂರು ಕಸ ತೊಗೊಂಡು ಸುಮ್ಮನೆ ನಾವು ಅನುಭವಿಸೋದು. So his point is basically for all the waste management, he is going to leverage ward committee, the feedback from the expert committees to ensure that the way the collection is done, the way segregation is done, and the way it is managed and be handled. The second thing is ward waste. That is what his viewpoint is, and he says that there is no need for any new legislation or anything. Within the existing framework, it is feasible and it is possible for us to do a much better job in this area. But the kasadu nirvane madoodilla, the point marchanta kapo. Kasavanna nirvane madoodanta kelasavanna local level committee irutte. Naavu gira plan madidre. Adre adakke duddu tar kelasa namdalla. Government adakke duddu koduttu. Yakandre kasa nirvane madoodade adha. Plan nandu duddu sarkaraddu aa kelasa mado jawabdari namdaagide. Okay sir. Sir, ivaga traffic samasye bagge I don't want to talk huge traffic issues. Very particularly, what are those top 2-3 ideas which you have to solve this traffic problem which is there in Bangalore? Illinda you direct M.G. road go, illinda direct Shivaji Nagar go, Majestic road go. One bus illa. 3 bus change madbekagutte. Minimum 3 bus change madre ನೀವು ಆ ಏರಿಯಾಗೆ ತಲುಪಬೇಕಾಗುತ್ತೆ. ಕರೆಕ್ಟ್. ಮತ್ತೆ ಆ ಬಸ್ಗಳ ಅವೈಲಬಿಲಿಟಿ ಕೂಡ ತುಂಬಾ ಕಮ್ಮಿ ಇದೆ. ಸೊ ನಾವಿಲ್ಲಿ ಈಗಿರೋ ಬಸ್ಗಳು ಎಷ್ಟಿದಾವೆ ಅದರ 3 ಪಟ್ಟು ಜಾಸ್ತಿ ಮಾಡುವಂಥ ಅವಶ್ಯಕತೆ ಇದೆ. ಅದು ಬಟ್ ರೋಡೇ ಇಲ್ವಲ್ಲ ಸರ್, ಬಸ್ ಹೋಗೋಕ್ಕೆ ರೋಡ್ ಬೇಕಲ್ವಾ? ಟ್ರಾನ್ಸ್ಪೋರ್ಟೇಷನ್ ಈಗ ಹೋಗ್ತಾ ಇರೋ ಬಸ್ಸಿನ ಜೊತೆ ಓಡಿಸೋದಕ್ಕೂ ಕೂಡ ಪ್ಲಾನ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ರೋಡಿನ ವಿಷಯ ಆಮೇಲೆ ಬರುತ್ತೆ. ಫಸ್ಟ್ ಇದನ್ನು ಮಾಡ್ತಾ ಹೋಗಲ್ಲ, ರೋಡಿಂದ ಬಸ್ ಹಾಕ್ಬಿಟ್ರೆ ಹೆಂಗೆ? ಬಸ್ ಇರುವಂಥ ಜಾಗ ನಾನು ಹೇಳಿ ಆಮೇಲೆ ಅದು ಫಸ್ಟ್ ಮಾತಾಡ್ತೇನೆ. ಎಕ್ಸಾಂಪಲ್ ಇಲ್ಲಿಂದ ಅಂತಂದರೆ ಇಲ್ಲಿಂದ ನಾನು ಕೂಡ ಮಹದೇವಪುರ ಕ್ಷೇತ್ರದ ಒಟ್ಟು ಮಹದೇವಪುರ ಕ್ಷೇತ್ರದಿಂದ ನೀವು ಇದರಿಂದ ಹೊರಗಡೆ ಎಲ್ಲಾದರೂ ಎಂ.ಜಿ. ರೋಡ್, ಶಿವಾಜಿನಗರ, ಮೆಜೆಸ್ಟಿಕ್ ಬೇರೆ ಎಲ್ಲ ಏರಿಯಾ ಹೋಗ್ಬೇಕಂದ್ರೆ 3 ಬಸ್ ಚೇಂಜ್ ಮಾಡಿದ್ರೆ ಸೊ ಯು ಎಂಫಸೈಸ್ ಆನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಗಿನ 3 ಪಟ್ಟು ಜಾಸ್ತಿ ಮಾಡಬೇಕು. ವೈಟ್ಫೀಲ್ಡ್ಗೆ ನೀವು ಎಂಟ್ರಿ ಆಗಬೇಕು ಅಂತಂದರೆ 2 ರಸ್ತೆ ಬಿಟ್ಟರೆ ಮತ್ತೊಂದು ರಸ್ತೆ ಇಲ್ಲ. ಆಗಲಿ ಬಂದು 2 ರಸ್ತೆ ಇದೆ ಎಂಟ್ರಿ ಆಗೋದಕ್ಕೆ, ಇನ್ನೊಂದು ರಸ್ತೆ ಇಲ್ಲ. 2 ರಸ್ತೆಯಲ್ಲಿ ನೀವು 2-3 ಲಕ್ಷ ಜನ ಡೈಲಿ ರಶ್ ಆಯಿತು ಅಂತಂದರೆ ಟ್ರಾಫಿಕ್ ಸಮಸ್ಯೆ ಹೇಗಾಗುತ್ತೆ? ಅದನ್ನು ನಿವಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಹೆಂಗೆ ಚೇಂಜ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡಬೇಕಾಗಿದೆ. ಟ್ರಾಫಿಕ್ ಇಂಜಿನಿಯರ್ಸ್ ಹತ್ರ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಯಾಕೆಂದ್ರೆ ಅದು ಮಾತಾಡ್ತಿದ್ದೀನಿ ಅಂದರೆ ಆಗ ಎಮ್.ಎಲ್.ಎ ಆಗ್ತಿರತ್ತಲ್ಲ, ಆಗಲಿ ಆಗಲೇ ಆ ಸಮಸ್ಯೆ ಜೊತೆಯಲ್ಲಿ ಹೋರಾಟ ಕಟ್ಕೊಳ್ಬೇಕು ಅಂತ ನಾನು ಈಗಾಗಲೇ ನಿರ್ಧಾರ ಮಾಡೋದ್ರಿಂದ ಆ ಪ್ರಾಬ್ಲಮ್ ಅದನ್ನ ತಿಳ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಮತ್ತೆ ಇದ್ರ ಜೊತೆಯಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೊರಗಡೆ ಹೋಗೋದಕ್ಕೆ ಇರೋದೇ 2 ರಸ್ತೆಗಳು ಮತ್ತು ಒಳಗಡೆ ಹೋಗೋದಕ್ಕೆ ಇರೋದೇ 2 ರಸ್ತೆಗಳು. ಇದಕ್ಕೆ ಪರ್ಯಾಯವಾಗಿ ಏನು ಮಾಡ್ಬೋದು? ಇಂಟರ್ನಲ್ ರೋಡ್ಗಳನ್ನ ಹೇಗೆ ಡೆವಲಪ್ ಮಾಡ್ಬೋದು? ಮತ್ತು ನೀವು ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ಎಲ್ಲಿ ಓಡಾಡೋದು ಕೂಡ ನಿಮಗೆ ಪಾತ್ವೆ ಇದೆ. ಇವಾಗ BBMP ಆಲ್ರೆಡಿ ಪ್ರಾವಿಷನ್ ಇದೆ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 2 ರೋಡ್ಸ್ ಆರ್ ಸಮಥಿಂಗ್ ವಿಚ್ ಈಸ್ ನಾಟ್ ಕನೆಕ್ಟೆಡ್, ದೇ ಹ್ಯಾವ್ ಸರ್ಟನ್ ಪ್ರೋಗ್ರಾಮ್ಸ್ ಟು ಕನೆಕ್ಟ್ ದೋಸ್ ಥಿಂಗ್ಸ್. ಅದನ್ನು ಆ್ಯಕ್ಚುಲಿ ಸ್ಟ್ರೀಟ್ ಗ್ರಿಡ್ ಪ್ಲ್ಯಾನ್ ಅಂತ ಏನು ಕರೀತಾರೆ, ಆ ಪ್ಲ್ಯಾನ್ಸ್ ಎಲ್ಲ ಇಂಪ್ಲಿಮೆಂಟ್ ಮಾಡೋವಂಥ ಒಂದು ಕಾನ್ಸೆಪ್ಟ್ ಎಲ್ಲ ಇದೆ. ಬಟ್ ಅದು ಜಾರಿಗೆ ಎಲ್ಲೂ ಬಂದಿಲ್ಲ. ನೀವು ಅದ್ರ ಬಗ್ಗೆನೇ ಹೇಳ್ತಿದ್ದೀರಾ ಅಥವಾ ಇದು ಅದಂತೆ ಬೇರೆದು ಯಾವ್ದಾರ ಹೇಳ್ತಿಲ್ಲ? ಅದ್ರ ಬಗ್ಗೆ ಅಂತಲ್ಲ ನೋಡಿ, ಟ್ರಾಫಿಕ್ ಸಮಸ್ಯೆ ದೊಡ್ಡ ಸಮಸ್ಯೆ. ರೋಡ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ ಅದು ದೊಡ್ಡ ಪತ್ತದ ಒಂದಷ್ಟು ಹೋಗ್ತದೆ. ಯಾರಿಗೂ ತೊಂದರೆಗಳಾಗದಾಗೆ ಅದನ್ನು ಹೇಗೆ ಮಾಡ್ಬೋದು ಅನ್ನೋದು ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ನಾವು ಇಟ್ಕೋಬೇಕು. ಮತ್ತು ಅದಕ್ಕೆ ಏನು ಸ್ಪೆಷಲೈಸ್ಡ್ ಯಾರಿದ್ದಾರೆ, ಇಂಜಿನಿಯರ್ಸ್ ಯಾರಿದ್ದಾರೆ, ರೋಡ್ ಇಂಜಿನಿಯರ್ಸು, ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಸೂಪರ್ ಮ್ಯಾಪ್ ರೆಡಿ ಮಾಡಿ. ಇನ್ನೊಂದು ಐಡಿಯಾ ಇತ್ತು, ನೀವು ರಾಡಿಸನ್ನಲ್ಲಿ ಬಂದಾಗ ನೀವು ಒಂದು ಓಕೆ ಫಸ್ಟ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಓಕೆ ಓಕೆ ಓಕೆ. ಸೊ ಜಸ್ಟ್ ವಾಂಟ್ ಟು ರಿಮೈಂಡ್ ಯು ಕಂಪ್ಯೂಟರ್ ರೈಡ್ ಸರ್ವಿಸಸ್ ದಟ್ ಆರ್ ಬೀನ್ ರೀಸೆಂಟ್ಲಿ ಇಂಟ್ರೊಡ್ಯೂಸ್ಡ್ ದಟ್ ಇಸ್ ನಾಟ್ ಮಚ್ ಯೂಸ್ಡ್ ಟು ದಿ ಪೀಪಲ್ ಹೂ ಆರ್ ಆಲ್ಸೋ ಕಮ್ಯೂಟಿಂಗ್. ಯಾ, ವಾಟ್ ಹಿ ಇಸ್ ಸೇಯಿಂಗ್ ಇಸ್ ಹಿ ಇಸ್ ಸೇಯಿಂಗ್ ದ ಪಬ್ಲಿಕ್ ಬಸ್ಸಸ್ which are now commuting, it is non existent in many areas. It has to be increased almost 3 times and basically incentivize people to use it to reduce the traffic which is originating from various areas, because there is no other way to basically reduce the traffic which is happening now today within the city. Yes, that is one of the key points. We change 3 buses to get to the today we go directly from here to some place, then we change another bus, then we so wherever you want these key points, we have lot of these problems. So he's saying that is one of the first things which we need to address is what his point is. He hasn't come to the suburban railway part which you are telling. No, he's sharing his ideas. I can't tell him you introduce us. One of the points that we want to mention to him is Sure. Yeah, we have it actually covered in our manifest. There is work in progress on that, and the plan is to actually increase the number of trains. But he hasn't discussed that, but I do believe there's plans. See, there's already one Bellandur and through Bellandur to Carmela. Yeah. But do you think the timings they have given is somewhere around 10 o'clock? Yeah, no, there is a plan, as far as I know, that the central and state government are both contributing funds towards building the commuter rail. And that's something which people in Whitefield really agitated for, and I think we'll make sure we keep it on the agenda. Because, as he said, there are only two roads right now connecting Whitefield with Bangalore City. And whereas AAP would like to see 3 more roads, it's going to be a challenge, as you know. Yeah. They find that pathway to, unfortunately, the government gives you these TDRs, which are literally worthless. So I think until people start getting market value for their property, it's going to be challenging. Yeah, but that is what I wanted to put up. Do you have any strategy of what different land acquisition mechanism should be used? TDR is not working. TDR is not working. The other way is that if you give them money, still they will build illegal floors. So they know that TDR is not benefit for them because they anyway can make another fence floor without a floor. Right? So that's why nobody is ready for TDR. So that's the thing. If you look at what's happening up in Delhi, now I understand that up in Karnataka has not put up MLAs for every constituency, so definitely, so definitely not going to form it up. But the challenge we have is politics today has been fueled by money and has been fueled by muscle power. It's not served us, and therefore people like us need to come together and work towards a different form of corruption-free government. There's a big difference between being a career politician where all you do is invest in your politics, invest in becoming an elected representative and making your money back through that, and what people like Bhaskar Prasad, Anil are trying to do, right? So I think we need to support this kind of politics. Do we have problems? Absolutely. Is there any disagreement over the problems? None at all. I think the thing is to have a combined vision of the type of India we want to see, the type of Mahadevapura we want to see, the type of elected officials we want to see, and get behind them. Trust me, it takes a lot of courage to come forward and contest the way he has. AAP asked me to contest as well, as like, no way. Because, you know, it takes a lot to get out there and be a politician. But I think if we start paving the way for, I don't know how many of you heard the movie Few Good Men, right? For a few good men, women to come forward, then more will come forward. I'd love to see people like you contesting, for example. You have a better grip of the issues. Sorry, you already have the people behind you. I don't know. I'm just saying, you have such a good grasp about what the problems are. You've actually come up with an 80-day plan, a 180-day plan, or a 5-year plan. You've probably got a scorecard. You've got a tracker. That's what we need to see. We need to see best practices from the corporates, from NGOs, wherever, come into government. We need our best and brightest people to come into government. But as long as being in government is a business, it's not going to happen. Right? So I would say great ideas in terms of how we're going to connect Whitefield to the city and so on and so forth. But the basic root is corruption. So we need to get people with good intent, people who can bring the Ashwin Mahesh's and people like you all to come together and work on solutions. Because if you have the right intent, anything is possible. Because India does not lack people with expertise. We've got the best of brains in the world, we've got the best ability in the world. We just need to unite together. Sorry? Sorry, sir, what's that? What do we miss? So, really, the answer to all these questions, quite frankly, is you've got to get people with good intent, people with ability. I mean, you have here someone who's worked in theatre, he had a security business with 4,000 people. Now that takes a certain skill, right? To start up a company from scratch, to raise funds, to manage it, to administer it, to motivate people. That's what you need. Yeah, fair. Okay, so my next question is more maybe slightly a bit overboard, but still I will ask because this was something which we put it out. Sir, Karnataka contribution to the GDP of our country, right, almost doubled. Ivaga 2016 ನೋಡಿದ್ರೆ ನಮ್ದು fiscal deficit ಇವಾಗಲೂ ಕರ್ನಾಟಕದ fiscal deficit is supposed to be one of the best in India. It is being even RBI has told 2.8% fiscal discipline is one of the best. Though we see so many bhagyas going out, somehow they have maintained, and the secret lies here. The secret is we are contributing double the tax now, right? And so they are getting double the money back. ಎರಡು ಪಟ್ಟು ದುಡ್ಡು ಬರ್ತಿದೆ ಸರ್ಕಾರಕ್ಕೆ ಇವಾಗ ಲಾಸ್ಟ್ 3 ವರ್ಷದಿಂದ because of all the various rules which kicked in with due to the finance bill and whatnot. ಆದ್ರೂ ಆನ್ ದಿ ಗ್ರೌಂಡ್ ಯಾವುದು ಬರ್ತಿಲ್ಲ. ಕರಪ್ಷನ್ ಅಸೈಡ್ ನಿಮಗೆ ಬೇರೆ ಏನಾದ್ರು ರೀಸನ್ಸ್ ಇದೆಯಾ? ಫಾರ್ ಎಕ್ಸಾಂಪಲ್ ಎಫಿಷಿಯನ್ಸಿನಲ್ಲಿ ಪ್ರಾಬ್ಲಮ್ ಇದೆಯಾ? ಬೇರೆ ರೀತಿನಲ್ಲೂ ಕರಪ್ಷನ್ ಇಸ್ ಅ ಗಿವನ್ ವಿಚ್ ಇಸ್ ಒನ್ ಪಾರ್ಟ್ ವಿಚ್ ವಿಲ್ ಕೀಪ್ ಅಸೈಡ್ ಬಿಕಾಸ್ ಎಲ್ಲದಕ್ಕೂ ರೂಟ್ ಕಾಸ್ ಕರಪ್ಷನ್ ಹೋಗ್ತಿದ್ದೀವಿ. ತಮ್ಮ ಪ್ರಕಾರ ಅದು ಬಿಟ್ಟರೆ ಬೇರೆ ಏನಿರ್ಬೋದು? ಯಾಕಂದರೆ ಡಬಲ್ ಅಮೌಂಟ್ ಬಂತು, ಆದರೆ ಬೆಂಗಳೂರಿಗೆ ಮಾತ್ರ ಏನೂ ಸಿಗಲಿಲ್ಲ. ಹಳ್ಳಿಗಳಿಗೆ ಹೋದರೆ ರೂರಲ್ ಡಿಸ್ಟ್ರೆಸ್ ಅನ್ನೋದು ಇನ್ನೂ ಹಂಗೆ ಇದೆ. ಅದರಲ್ಲೂ ಏನು ಅವರೇನೋ ಭಾಗ್ಯದಿಂದ ಅವ್ರಿಗೇನು ಭಾಗ್ಯದ ಮೂಲಕ ಮೇಲೆ ತಂದಿದ್ದಾರೆ, BPL ಲೈನ್ ಮೇಲೆ ಬಂದಿದ್ದಾರೆ ಅನ್ನೋದೇನಿಲ್ಲ. ನಾನು ಆನ್ಸರ್ ಮಾಡಿದ್ರೆ ಎಲ್ಲರೂ ಕಣ್ಣಲ್ಲಿ ವಿರೋಧ ಹಾಕೋದೇನೋ ಗೊತ್ತಿಲ್ಲ, ಆದರೆ ನೀವು ಸತ್ಯ ಹೇಳೋದು. ಅಷ್ಟು ದುಡ್ಡು ಬರ್ತಾ ಇದೆಯಲ್ಲ, ಅದು ಹೆಂಗೆ ಖರ್ಚು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಅದಕ್ಕೆ ಸೊಲ್ಯೂಷನ್ ಆಮೇಲೆ ಹೇಳ್ತೀನಿ. ಯಾಕಂದರೆ ಫಸ್ಟ್ ಕೇಳುವಾಗ ಇದು ರಾಂಗ್ ಅನಿಸುತ್ತೆ, ಆಮೇಲೆ ಸೊಲ್ಯೂಷನ್ ಹೇಳ್ತೀನಿ. ಅದು ಹೆಂಗೆ ಈ ದುಡ್ಡೆಲ್ಲ ಹೆಂಗೆ ಖರ್ಚಾಗ್ತದೆ, ನಮ್ಮ ದುಡ್ಡುಗಳು ಹೆಂಗೆ ಖರ್ಚಾಗ್ತದೆ ಅಂತಂದರೆ ಅದು ಹಂಗಾಗಬಾರ್ದು, ಬೇರೆ ರೀತಿ ಆಗಲೇಬೇಕು, ಬೇರೆ ರೀತಿ ಆಗಬೇಕು. 1 ರೂಪಾಯಿಗೆ ಅಕ್ಕಿ ಕೊಡ್ತಾ ಇದ್ದೀವಿ, ಅದಕ್ಕೆ 27 ರೂಪಾಯಿ, 27 ರೂಪಾಯಿ ನಾವು ಹೊರಗಡೆ ರಾಜ್ಯಕ್ಕೆ ನಾವು ಸರ್ಕಾರದಿಂದ ಪೇ ಮಾಡ್ತಾ ಇದ್ದೀವಿ. 5 ರೂಪಾಯಿಗೆ ಟಿಫನ್ ಕೊಡ್ತಾ ಇದ್ದೀವಿ, 28 ರೂಪಾಯಿ ಸಬ್ಸಿಡಿ ನಾವು ಮತ್ತದಕ್ಕೆ ಬೋನಸ್ಗಾರಕ್ಕೆ ಸಪ್ಲೈ ಮಾಡ್ತಾ ಇದ್ದೀವಿ. 10 ರೂಪಾಯಿಗೆ ಊಟ ಕೊಡ್ತಾ ಇದ್ದೀವಿ, 32 ರೂಪಾಯಿ ಮತ್ತದ ಸೇರಿಸಿ ಕೊಡ್ತಾ ಇದ್ದೀವಿ ಸರ್ಕಾರದಿಂದ. ಹಾಲು ಭಾಗ್ಯ, ಮೊಟ್ಟೆ ಭಾಗ್ಯ, ಶೂ ಭಾಗ್ಯ, ಸೈಕಲ್ ಭಾಗ್ಯ, ಅದು ಇದು ದುಡ್ಡು ಕೊಡ್ತಾ ಇದ್ದೀವಿ. ಅಂದರೆ ಇದೆಲ್ಲ ಒನ್ ಟೈಮ್ ಪ್ರೋಗ್ರಾಮ್ ಆಗಿ ಅಷ್ಟು ದುಡ್ಡನ್ನು ಕೊಟ್ಬಿಡ್ತಾ ಇದ್ದೀವಿ. ಅಷ್ಟೇ ವಾಪಸ್ ತೊಗೊಳ್ಳೋ ಯೋಜನೆ ಹೆಂಗೆ ಕೊಟ್ಟಿದ್ದಾರೆ ಆ ಕಡೆಯಿಂದ ವಾಪಸ್ಸು. ಅದಕ್ಕೆ ನಮ್ಮ ಹತ್ರ ಪ್ರೋಗ್ರಾಮ್ಸ್ ಇದೆ. ನಾವೇನು ಮಾಡಬೇಕಾಗಿರೋದು ಅಂತಂದರೆ ಭೂಮಿ ಕೊಡಬೇಕು, ಎಜುಕೇಷನ್ ಕೊಡಬೇಕು, ಎಂಪ್ಲಾಯ್ಮೆಂಟ್ ಕೊಡಬೇಕು. ಇದಕ್ಕೆ ಬೇಕಾದಂಥ ಇಷ್ಟು ದುಡ್ಡನ್ನ ಬಳಕೆಯನ್ನು ನಾವು ಸಮರ್ಥವಾಗಿ ಮಾಡಿದ್ರೆ ಎಜುಕೇಷನ್ಗೆ 25%, 26% ಆಪ್ ಸರ್ಕಾರ ಡೆಲ್ಲಿನಲ್ಲಿ ಖರ್ಚು ಮಾಡ್ತಾ ಇರೋದು. ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಸಾಕಷ್ಟು ಹಣ ಖರ್ಚು ಮಾಡಿ ಇವತ್ತು ಅಲ್ಲಿ ಕಲಿತು 6 ತಿಂಗಳ ಕೋರ್ಸ್ಗಳಲ್ಲಿ ಕಲಿತೋದ್ರು ಕೂಡ ಹೊರಗಡೆ ಬಂದು ಕೂಡಲೇ 18,000 ರಿಂದ 20,000 ರೂಪಾಯಿ ಮಂತ್ಲಿ ಅರ್ನಿಂಗ್ ಶುರು ಮಾಡಿದ್ದಾರೆ. 6 ತಿಂಗಳ ಕೋರ್ಸ್ಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಆಚೆ ಬಂದರು ಕೂಡ. ಸೊ ಇವರಿಗೆ ನಾವು 1 ರೂಪಾಯಿ ಕೊಡುವ ಅವಶ್ಯಕತೆ ಇದೆಯಾ? 3 ರೂಪಾಯಿಗಳನ್ನ ಕೊಡುವ ಅವಶ್ಯಕತೆ ಇದೆಯಾ? ಸೊ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಭೂಮಿ ಕೊಡಬೇಕು, ಎಜುಕೇಷನ್ ಕೊಡಬೇಕು. ಅದಕ್ಕೆ ನಮ್ಮ ದುಡ್ಡು ಸ್ಪೆಂಡ್ ಮಾಡಿದ್ರೆ 5 ವರ್ಷ, 10 ವರ್ಷ, 3 ವರ್ಷದಲ್ಲಿ ಅದು ವಾಪಸ್ಸು ಸರ್ಕಾರಕ್ಕೆ ಬರೋದು ಶುರುವಾಗುತ್ತೆ. ನಾವು ಕೊಡ್ತಾ ಹೋಯ್ತು ಅಂತಂದರೆ ಕೂತು ತಿನ್ನೋರಿಗೆ ಕುರಿಕೆ ಹಣ ಸಾಲಲ್ಲ, ಎಷ್ಟು ಬಂದು ಕೂಡ ಸಾಲಲ್ಲ, ಖರ್ಚಾಗುತ್ತೆ. ಸೊ ಆ ಥರದ ಪ್ರೋಗ್ರಾಮ್ 10 ಲಕ್ಷ ಕುಟುಂಬಗಳು ಇವತ್ತು ಭೂಮಿ ಕುಡಿ ನಮಗೆ 1 ಎಕರೆ ಅಂತ ಕಾಯ್ಕೊಂಡು ಹೋಗ್ತಾರೆ. ಮತ್ತೆ ಇವರು ಆ ಭೂಮಿಗಳನ್ನ ಕೊಟ್ಟರೆ ಕಂಡೀಷನ್ ಮೇಲೆ 30 ವರ್ಷ, 40 ವರ್ಷ ಮಾರಾಟ ಮಾಡೋದಿಲ್ಲ ಅಂತ ಕಂಡೀಷನ್ ಇರುತ್ತೆ. 30 ವರ್ಷ ಅದು ಕಂಡೀಷನ್ ಅವ್ರು ಮಾಡಬೇಕು, ಅಲ್ಲಿ ಬೆಳೆ ಬೆಳೆಯುತ್ತೆ, ಅದು ನಮಗೆ ಸಿಗುತ್ತೆ. ಬಟ್ ಈಗ ಹಕ್ಕು ಪತ್ರದಲ್ಲೂ ಪ್ರಾಬ್ಲಮ್ ಇದೆಯಲ್ಲ ಸರ್. ಭೂಮಿ ಕೊಟ್ಟಿದ ತಕ್ಷಣ ಅವ್ರಿಗೆ ಹಕ್ಕು ಪತ್ರಗಳಿಲ್ಲ, ಅವರು ಆಮೇಲೆ ಒದ್ದಾಟ ಮಾಡ್ತಿದ್ದಾರೆ ಆನ್ ದ ಗ್ರೌಂಡ್. ಇವಾಗ ಅದು ಸ್ಕೀಮ್ಸ್ ಇದೆ, ಅವ್ರು ಅದನ್ನೇ ಹೇಳಿದ್ರೆ ಫಾರಂ ನಂಬರ್ 50 and 53 ಅಪ್ಲಿಕೇಶನ್ ಬಗರ್ಗುಂಬಲ್ಲಿ ಹಾಕೊಂಡು 1 ಎಕರೆ ಜಮೀನು ಕೊಡಿ ಅಂತ. ಈ 10 ಲಕ್ಷ ಎಕರೆ ಜಮೀನು ಯಾರ ಹತ್ರ ಆಗಿದೆ ಅಂತಂದ್ರೆ ಎಲ್ಲ ಬೇರೆ ಬೇರೆ ರಾಜಕಾರಣಿಗಳು ಮತ್ತು ತುಂಬಾ ದೊಡ್ಡ ಲ್ಯಾಂಡ್ಗಳು ಕಬ್ಜೆ ಮಾಡಿಟ್ಕೊಂಡಿದ್ದಾರೆ. ಸರ್ಕಾರಿ ಲ್ಯಾಂಡ್ ಅದು ಎನ್ಕ್ರೋಚ್ ಆಗಿದೆ, ಅವರಿಂದ ಸರ್ಕಾರಕ್ಕೆ 1 ರೂಪಾಯಿ ಆದಾಯ ಬರ್ತಾ ಇಲ್ಲ. ಮತ್ತು ಆ 10 ಲಕ್ಷ ಎಕರೆ ಜಮೀನಿದೆ, ಅಲ್ಲಿ ಏನು ಬೆಳೀತನೂ ಇಲ್ಲ, ಬೆಳೆದಿದ್ದಾದರೂ ಕೂಡ ಈ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟಂಥ ಬೆಳೆಗಳು ಬೆಳೀತಾ ಇಲ್ಲ. ಆ 10 ಲಕ್ಷ ಭೂಮಿನ ಕಿತ್ತು ನಾವು 1 ರೂಪಾಯಿಗೆ ಅಕ್ಕಿ ಕೊಡ್ತಾ ಇರೋಂಥ ಜನಕ್ಕೆ, 3 ರೂಪಾಯಿ ಅನ್ನ ಕೊಡ್ತಾ ಇರೋಂಥ ಜನಕ್ಕೆ 1 ಎಕರೆ ಭೂಮಿ ಕೊಟ್ಟರೆ ಅವ್ರು ದುಡಿಮೆ ಶುರು ಮಾಡ್ತಾರೆ. ಸೊ ಅವ್ರು ದುಡಿಮೆ ಶುರು ಮಾಡಿದಾಗ ನಮ್ಮ ಅಕ್ಕಿ ಅವಶ್ಯಕತೆ ಇರೋದಿಲ್ಲ, ಅವ್ರು ನಮಗೆ ಬೆಳೆದು ವಾಪಸ್ ಕೊಡ್ತಾರೆ. ಆ ಕೆಲಸ ನಾವು ಮಾಡಬೇಕಾಗಿರೋದು. 10 ಲಕ್ಷ ಭೂಮಿನ ಕೊಡಿ ಅಂತ ಅಂದ್ಬಿಟ್ಟು 10 ಲಕ್ಷ ಕುಟುಂಬಗಳು ಸುಮಾರು 28 ವರ್ಷಗಳಿಂದ ಕಾಯ್ಕೊಂಡಿದ್ರು ಕೂಡ ಈ ಸರ್ಕಾರ ಇನ್ನೂ ಅವ್ರು ಕೊಡಲಿಲ್ಲ. ಅದ್ರ ಬದಲಾಗಿ ಏನು ಮಾಡ್ತಾ ಇದೆ? ಕಂಬಳಿ ಕೊಡೋದು, ಕುರಿ ಕೊಡೋದು, ಮೇಕೆ ಕೊಡೋದು, ದನ ಕೊಡೋದು, 5,000 ರೂಪಾಯಿ ಲೋನ್ ಕೊಡೋದು. ಅದು ವಾಪಸ್ಸು ಅಲ್ಲ, ಮತ್ತು ಅವ್ರ ಪ್ರಯೋಜನವೂ ಇಲ್ಲ. ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದು, ಈ ಥರದ್ದು ಪ್ರೋಗ್ರಾಮ್ಗಳನ್ನ ಮಾಡಬೇಕು. ಅದು ಯಾರು ಕೂಡ ಇಲ್ಲಿವರೆಗೂ ಮಾಡಿಲ್ಲ. ಸೊ ಅದು ಮಾಡಬೇಕು. So my question, I think I don't know how many of you understood. My question was, there is a lot of leakage in the system where we are paying double the tax now as Karnataka and Kannadigas. But the amount which has been given is also doubled from the government. But the expenditure on the ground is abysmal. There is nothing, right? Where is the leakage? Is it due to bhagyas? And he believes that bhagyas, whatever the bhagya schemes are there, they are irrational. It doesn't give anything on the ground. It is making people more lazy. Instead, he believes education is one of the most important things, and you should also give them land, and there should be a program around it so that people are able to use their intellectual skills and basically their capabilities and give back to the system rather than just having the flow of the fund in one way, because unless it comes back, there is no growth which will happen. Right, sir? Yes. And Mr. Employment. Employment. Yeah, employment. So in addition to being a potential politician, you are a very good translator. Karnataka government to promise that every year 15 lakh employment but our 50 lakhs every year, 5 years ago, 2.5 crore. Our record is 13 lakhs. Statistics are 13 lakhs. IT sector. Okay, sir. And the other party manifesto, if you see, the first thing you see is more favor within 24 hours. Everyone wants to do loan. But first thing is, you see, ಎಷ್ಟು ಮಿನಿಟ್ ಒಳಗೆ ನಾವು ಮಾಡಿ ಅಂತ ಕಾಂಗ್ರೆಸ್ ಗವರ್ನಮೆಂಟ್ ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದೆ, ಬಿಜೆಪಿ ಗವರ್ನಮೆಂಟ್ ಮೆನಿಫೆಸ್ಟೋ ಇಟ್ಟಿದೆ ಅನ್ನಪೂರ್ಣ ಕ್ಯಾಂಟೀನ್ ಮಾಡ್ತೀನಿ ಅಂತ. ಅನ್ನದಾತ ಕೆಲಸ ಮಾಡಿದ್ರೆ ಬೆಳೆಯೋರು ಯಾರು? ಓಕೆ ಸರ್, ನನ್ನೊಂದು ಫೈನಲ್ ಕ್ವೆಶ್ಚನ್ನು. ಒಂದು ವೇಳೆ ನೀವು ಗೆಲ್ಲಿಲ್ಲ ಅಂದ್ರೂ ತಾವು ಈ ಕ್ಷೇತ್ರದಲ್ಲಿ ನಮಗೆ ಸಹಾಯ ಮಾಡಿ ಈ ಒಂದು ಹೋರಾಟನ ಕಂಟಿನ್ಯೂ ಮಾಡ್ತೀರಾ, ಅಥವಾ ಮಹದೇವಪುರಕ್ಕೆ ಜಸ್ಟ್ ಒನ್ ಟೈಮ್ ಹೀರೋ ಥರ ಬಂದು ಒಂದಷ್ಟು ವೋಟ್ ಸ್ಪ್ಲಿಟ್ ಮಾಡಿ ಹೊರಟೋಗ್ತೀರಾ? ನಾನು ಈ ಕ್ಷೇತ್ರ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿ ಕ್ವೆಶ್ಚನ್ ಪರ್ಫೆಕ್ಟ್. ಯು ಕ್ಯಾನ್ ರಿಪೀಟ್ ಮಾಡ್ಕೊಳ್ಳಿ. ಯು ರಿಪೀಟ್ ಇನ್ ಇಂಗ್ಲಿಷ್. ಕ್ವೆಶ್ಚನ್ ವಾಟ್ ಐ ಆಸ್ಕ್ ಹಿಮ್ ಇಸ್ will you continue to be part of us and continue to support our fight in Kasavanahalli or in whichever area he has come and spoken about his ideas, or will he be like a just one time hero? He will come down here, he will split all the votes and he will say bye bye. The intention is to win. We need people to I understand. This is a hypothetical question. Want to know the intent? It is to just to know the intent, right? I mean, we want to see the continuation. ಮೊದಲನೇದಾಗಿ ನಿಮ್ಮೆಲ್ಲರ ಸಪೋರ್ಟಿಂದ ಗೆಲ್ಲೋ ಅಂತ ಆಸೆ ಪಡ್ತೀನಿ ಫಸ್ಟ್. ಎರಡನೇದಾಗಿ ಆಗಲಿಲ್ಲ ಅಂತಂದರೆ ನಾನು ಈ ಕ್ಷೇತ್ರಕ್ಕೆ ಮುಂಚೆನೇ ಬರಬೇಕಿತ್ತು, ಒಂದು ವರ್ಷದ ಕೆಳಗಡೆ ಬಂದು ಕೆಲಸ ತೊಡ್ಕೋಬೇಕಿತ್ತು. ಯಾಕೆ ಬರಲಿಲ್ಲ ಅಂತಂದರೆ ನಾನು ಚಳುವಳಿಗಳಿಗೆ ಸಂಬಂಧಪಟ್ಟಂಥ ಕೆಲವು ಚಳುವಳಿಗಳು ಅದಕ್ಕೆ ರಿಸಲ್ಟ್ ಸಿಕ್ಕಿರಲಿಲ್ಲ ಇಲ್ಲ. ಸೊ ಅದಕ್ಕೆ ರಿಸಲ್ಟ್ ಕೊಡದೆ, ಅದಕ್ಕೆ ನ್ಯಾಯ ಕೊಡದೆ, ಅದನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ ನನ್ನ ಮನಸ್ಥಿತಿ ಹೋಗ್ತಿರಲಿಲ್ಲ. ಚಿಕ್ಕದೇ ಇರ್ಬೋದು, ಆದರೆ ಅದಕ್ಕೆ ರಿಸಲ್ಟ್ ಕೊಡ್ತಾರೆ ನಾವು ಹೊರಗಡೆ ಬರೋಕ್ಕೆ ರೆಡಿ ಇಲ್ಲ. ಅದೆಲ್ಲ ಮುಗಿಸ್ಕೊಂಡು ನಾನು ಇವರಿಗೆ ತಡ ಆಯಿತು, ಇಲ್ಲಿ ಬಂದಿದ್ದೀನಿ. ಇದ್ರ ಪರಿಣಾಮ ಗೆದ್ದರೆ ಸಂತೋಷ ಪಡೋಣ, ಸೋತರೂ ಕೂಡ ನನ್ನ ಮನಸ್ಥಿತಿ ಇದೆಯಲ್ಲ, ಯಾವುದೇ ಸಣ್ಣ ಕೆಲಸ ಇಲ್ಲೂ ಕೂಡ ರಿಸಲ್ಟ್ ಕೊಡೋರು ಬಿಡಬಾರ್ದು ಅನ್ನೋದೊಂದು ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿ ಇಲ್ಲೂ ಕೂಡ ಅಪ್ಲೈ ಆಗ್ತಿತ್ತು. ದೊಡ್ಡದೇ ಇರ್ಬೋದು, ಇಲ್ಲಿರುವ ಸಮಸ್ಯೆಗಳಿಗೆಲ್ಲದಕ್ಕೂ ಕೂಡ ನಾನೀಗ ಉತ್ತರ ಕೊಟ್ಟಿದ್ದೀನಿ. ಸೊ ನಾನು ಕಮಿಟ್ ಆಗ್ತಿದ್ದೀನಿ. ಆ ಕಮಿಟ್ ಆಗಿರುವಂಥ ಅಂಶಗಳನ್ನ ಮುಗಿಸೋವರೆಗೂ ಕೂಡ ನಾನು ಇವ್ರು ಬಿಟ್ಟು ಹೋಗೋ ಮಾತೇ ಇಲ್ಲ. ಓಕೆ, ಥ್ಯಾಂಕ್ಸ್ ಅ ಲಾಟ್ ಸರ್. ಸೊ ಹಿ ಈಸ್ ಸೇಯಿಂಗ್ ಹಿ ಈಸ್ ಕಮಿಟೆಡ್ ನೌ, ಸೊ ಹಿ ವಿಲ್ ಕಂಟಿನ್ಯೂ ಟು ಬಿ ಪಾರ್ಟ್ ಆಫ್ ಅಸ್ ಆ್ಯಂಡ್ ಹಿ ವಿಲ್ ಕಂಟಿನ್ಯೂ ವಿತ್ ದ ಫೈಟ್ ಬಿಕಾಸ್ he has started giving solutions to us, so he will be part of the solution. Thanks a lot, sir. Thank you for your time. So any other questions if people have, you can ask. Go ahead. Improve the train services from Kasaragod to Whitefield or to Majestic or Ashwin, that many of us I think would start using those services. Even if the passengers are trains that are running right now, if the trains can stick to the scheduled time, then it would be of much benefit to the public. That would be an alternative solution to the traffic problem. So I think we should reach out to. So yesterday also we brought this issue with the other people also. There are two issues that I highlighted. One is on the schedule side there was not much talk, but on the parking side there was a lot of talk. Not only I have, because I have used those services to a great extent, and even if you take any passenger train or express train, most of the times. Yeah, from the 80th maybe we can submit one application and try to pursue it. But I don't know how we can. You need to be an athlete to get to the train as well. Right. So we'll try to get it done. So we will forward it through our current MLA. Because he will not be able to do much. The only thing parking side what they said is BBMP has to provision, and he didn't commit on a timeline, but what he told is he will ensure that the parking facility will be here. This is on yesterday. That's also right. Because he was saying that there is no parking spot and we go struggle by the time train leaves and whatnot, he was trying to do. So we'll follow up with the corporate also on that. vehicle parking. So he got his opinion. In the opinion, he has a lot of problems. So traffic the traffic problem solve the solution. Bus new solution. Grid third solution. Train, suburban train. So he trains a solution complete train bandidre 16000 beka 8000 central bandidre ಇಲ್ಲಿ ಒಂದು ದುಡ್ಡಿಲ್ಲ ಸೋ ಅದು ಹೋಯ್ತಾ ಸರ್ ಎಲ್ಲಾ ಸಂಸ್ಥೆ ನಾವು ನೋಡ್ತೀವಿ ಗ್ರಿಡ್ ಮಾಡಕ್ಕೆ ಇಲ್ಲಿ ಜಾಗ ಇಲ್ಲ ರೋಡೇ ಇಲ್ಲ ಯಾಕೆಂದ್ರೆ ಇದು ಅದೇ ಹಳ್ಳಿ ಜಾಗ ಅಲ್ವಾ ಇದು ನೀವು ಒಂದು ವಿಲೇಜ್ ಮ್ಯಾಪ್ ನೋಡಿ ಆ ರೋಡೇ ಒಂದು ಇಲ್ಲ ಎಲ್ಲ ಅಪಾರ್ಟ್ಮೆಂಟ್ಸ್ ಇದೆ ಎಲ್ಲ ಆಯ್ತಾ ಇಲ್ಲ ಜಾಗ ಇಲ್ಲ ಇಲ್ಲಿ ಗ್ರಿಡ್ ಮಾಡಕ್ಕೆ ಸೋ ಏನಾಯ್ತು ಅದೇ ಪ್ರಾಬ್ಲಮ್ ತಿರುಗಿ ಬರ್ತಾ ಇದೆ TDR so grid agilla so idu namda bus aagtide bus ge onde todre illa you moor sada you increase maartide 6000 buses ide so adu problem illa svalpa ondu idu road adu svalpa capacity increase maarbeku ashte bus will not go in that road namda bere problem idu bus orge barakke idagilla entrance dalli problem ಇನ್ನೊಂದು ರೋಡ್ಗಳು ಇಲ್ಲ ಅಂತ ಹೇಳಿದ್ರೆ ಅದನ್ನು ಮಾಡಬೇಕು ಇನ್ನೊಂದು ರೋಡ್ಗಳು ಮಾಡೋದು ಅವಶ್ಯಕ ಇನ್ನೊಂದು ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟು ಹೋಗ್ತಾರೆ ಮತ್ತು ಮಾಡೋದಿಲ್ಲ ಅಂತ ನೀವು ಹೇಳ್ತೀವಿ ಎಲ್ಲದಕ್ಕೂ ಸೊಲ್ಯೂಷನ್ ಕೊಟ್ಟು ಹೋಗ್ತಾರೆ ಮಾಡೋದಿಲ್ಲ ಅಂತ ಯಾಕೆ ಅಂತ ಮಾಡೋದಿಲ್ಲ ಆಗಿಲ್ಲ ಅನ್ನೋದ್ರ ಹಿಂದೆಗೆ ನಾನು ಬೇರೆ ಏನೋ ಒಂದು ರೂಟಲ್ಲಿ ಅಂತ ಎಕ್ಸಾಂಪಲ್ ಕೊಡೋಕ್ಕೆ ಇಷ್ಟಪಡ್ತೀನಿ 2008 ಕಂಟೆಸ್ಟ್ ಮಾಡಿದಾಗ ನಾಮಿನೇಷನ್ ಪೇಪರಲ್ಲಿ ನನ್ನ ಆಸ್ತಿ ಎಷ್ಟು ಅಂತ ನಾನು ಮೆನ್ಷನ್ ಮಾಡಿದಾಗ ನಂದು ಹತ್ತು ರೂಪಾಯಿ ಇತ್ತು ಸೊ ಈಗ 2008 ಮಾಡಿದಾಗ 2018 ನನ್ನ ನಾಮಿನೇಷನ್ ಪೇಪರ್ನಲ್ಲಿ ನಾನು ಮೆನ್ಷನ್ ಮಾಡುವಂಥ ನನ್ನ ಆಸ್ತಿ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿದೆ. ಸೊ 10 ವರ್ಷ ನಾನು ಇಲ್ಲಿ MLA ಆಗಿದ್ದಾಗ 24 hours ನಿಮಗೆ ಕೆಲಸ ಮಾಡ್ತೀನಿ ಅಂತ ಮಾತು ಕೊಟ್ಟಿರುವಾಗ ಬೇರೆ ಇಲ್ಲಿ ಕೆಲಸಕ್ಕೆ ಹೋಗಿದ್ದೆ ನನ್ನ ಹಣದ ಮೂಲ ಏನಾಗಿತ್ತು ನನಗೆ ಈ 10 ರೂಪಾಯಿ ಹೋಗಿ ಅದರ 100% ಬಿಗರ್ ಹೇಗಾಯಿತು ಆ ಪ್ರಮಾಣ ಎಲ್ಲಿಂದ ಬಂದು ದುಡ್ಡು ಅಂತ ನೀವು ಪ್ರಶ್ನೆ ಮಾಡೋದು ಶುರು ಮಾಡಿದ್ರೆ ಈ ಕೆಲಸಗಳು ಯಾಕೆ ಆಗಲಿಲ್ಲ ಅಂತ ಆನ್ಸರ್ ಸಿಗುತ್ತೆ. So what he is saying is, as an example, what he is saying is, as an MLA, if I get elected, I need to work for the people, but instead I am working for myself. As an example, 2008, if, let's say I declare to election commission or whenever I file a nomination, my revenue or my asset was 10 rupees. In 2018, it has become 10 crores, which is almost 100 times or whatever. So if I am working for myself, then where is the point of working for the people? And that is one of the key reasons all these implementations are going down the drain. Yeah. I have one question. Yet other than this specific problem, all of these specific problems are the local builders and workers. So we have water workers who are digging borders and taking water and stopping the BWSSP to come. The roads are unforced left and right, and if you go and oppose, next day you get a break up.